ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಸೀತಾಫಲ ಬಂದ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಸೀತಾಫಲದ ಬಗ್ಗೆ ಕನಸು ಇಂದಿನ ಅಥವಾ ಸಮಯದ ಒಂದು ಸೂಚನೆಯಾಗಿದೆ. ನಿಮ್ಮ ಅಹಂಕಾರವು ಅತಿಯಾಗಿ ಉಬ್ಬಿಕೊಳ್ಳುತ್ತಿದೆ. ನೀವು ಇತರರಿಂದ ಮರೆಮಾಚುವ ವಿಷಯವಿದೆ. ನಿಮ್ಮ ಕನಸು ಅಪೇಕ್ಷಿಸದ ಪ್ರೀತಿ, ಆತೊರೆಯುವಿಕೆ ಮತ್ತು ನೋವಿಗೆ ಸಂದೇಶವಾಗಿದೆ. ನಿಮ್ಮ ಪ್ರತಿಭೆಯನ್ನು ಪೂರ್ಣವಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂಬೆಲ್ಲ ಅರ್ಥವನ್ನು ನೀಡುತ್ತೆ. ಸೀತಾಫಲದ ಕನಸುಗಳು ಅನೇಕ ಅಂಶಗಳನ್ನು ತಿಳಿಸುತ್ತೆ. ಅವುಗಳು ಯಾವುದು ಎಂಬುದನ್ನ ಒಂದೊಂದಾಗಿ ತಿಳಿಯೋಣ. ಫಸ್ಟ್ ಒನ್, ಸೀತಾಫಲವು ನಿಮ್ಮ ಸ್ವಂತ ಪಾತ್ರದ ಪೋಷಣೆಯ ಅಂಶವನ್ನ ಹೇಳುತ್ತೆ. ನಿಮ್ಮನ್ನ ಸವಾರಿಗಾಗಿ ಕರೆದೊಯ್ಯಬಹುದು ಅಥವಾ ಕೆಲವು ಪರಿಸ್ಥಿತಿಯಲ್ಲಿ ನೀವು ಕುಶಲತೆಯಿಂದ ವರ್ತಿಸಬೇಕು. ಇನ್ನು ನೀವು ನಿಮ್ಗಾಗಿ ಯೋಚಿಸಲು ಪ್ರಾರಂಭಿಸಬೇಕು. ಇನ್ನು ನಿಮ್ಮ ಕನಸು ನಿಮ್ಮ ಪ್ರಜ್ಞಾಪೂರ್ವಕ ಮತ್ತು ಉಪಪ್ರಜ್ಞೆಯ ನಡುವಿನ ಗಡಿಯಾಗಿದೆ. ನಿಮ್ಮ ಉಪಪ್ರಜ್ಞೆಯಲ್ಲಿ ಯಾವುದಾದ್ರೂ ವಿಷಯವನ್ನ ನೀವು ಗುಪ್ತವಾಗಿ ಇಟ್ಟಿದ್ದೀರಿ ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಸೆಕೆಂಡ್ ಒನ್, ಸೀತಾಫಲದ ಕನಸುಗಳು ಕೆಲವು ರೀತಿಯ ದೈವತ್ವವನ್ನ ಸೂಚಿಸುತ್ತೆ. ಬಹುಶಃ ನೀವು ತುಂಬಾ ಅಸಡ್ಡೆ ತೋರುತ್ತಿದ್ದೀರಿ ಅಥವಾ ನಿಮ್ಮನ್ನ ತಡೆದಿರುವ ತಡೆಗೋಡೆಯನ್ನ ನೀವು ಭೇದಿಸಬೇಕಾಗಬಹುದು. ಇನ್ನು ನಿಮ್ಮ ಕನಸು ನಿಮ್ಮ ವೈಯಕ್ತಿಕ ಜಾಗವನ್ನ ಆಕ್ರಮಿಸುವ ನಿಮ್ಮ ಜೀವನದ ವಿವಿಧ ಅಂಶಗಳನ್ನ ಸೂಚಿಸುತ್ತೆ. ಬಹುಶಃ ನೀವು ಜೀವನದ ಜವಾಬ್ದಾರಿಗಳು ಮತ್ತು ಹೊರೆಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಇನ್ನು ನೀವು ಯಾವುದೇ ಚಿಂತೆಗಳಿಲ್ಲದೆ ಮುಕ್ತವಾಗಿ ಜೀವಿಸಲು ಬಯಸುತ್ತೀರಿ ಎಂಬ ಅರ್ಥವನ್ನ ಕೂಡ ಇದು ನೀಡುತ್ತೆ. ಥರ್ಡ್ ಒನ್, ಸೀತಾಫಲದ ಬಗ್ಗೆ ಕನಸು ಕಣ್ಣೀರು ಮತ್ತು ದುಃಖವನ್ನ ಕೂಡ ಸೂಚಿಸುತ್ತೆ. ನಿಮ್ಮ ಸ್ವಂತ ನಿರ್ಧಾರಗಳ ಪರಿಣಾಮಗಳೊಂದಿಗೆ ನೀವು ಬದುಕಬೇಕು. ನಿಮ್ಮ ಜೀವನದಲ್ಲಿ ನೀವು ಕೆಲವು ರುಚಿಕರವಾದುದನ್ನ ಅಳವಡಿಸಿಕೊಳ್ಬೇಕು, ಅಂದ್ರೆ ಜೀವನವನ್ನ ಹ್ಯಾಪಿಯಾಗಿರಿಸಿಕೊಳ್ಳಲು ನೀವು ಪ್ರಯತ್ನ ಮಾಡಬೇಕು ಎಂಬ ಅರ್ಥವನ್ನು ನೀಡುತ್ತೆ. ಇನ್ನು ನಿಮ್ಮ ಕನಸು ಏನನ್ನಾದರೂ ಅಥವಾ ನಿಮ್ಮ ಹೊಂದಾಣಿಕೆಯ ವ್ಯಕ್ತಿತ್ವವನ್ನು ಕೂಡ ಸೂಚಿಸುತ್ತೆ. ಇನ್ನು ನಿಮ್ಮ ಜೀವನದ ಕೆಲವು ಅಂಶಗಳಲ್ಲಿ ನೀವು ಸೀಮಿತ ಅಥವಾ ನಿರ್ಬಂಧಿತ ಭಾವನೆಯನ್ನು ಹೊಂದಿದ್ದೀರಿ. ಇನ್ನು ಸೀತಾಫಲವು ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಸೇಡು ತೀರಿಸಿಕೊಳ್ಳುವ ದಮನಿತ ಭಾವನೆಯನ್ನು ಹೊಂದಿದೆ ಎಂಬ ಅರ್ಥವನ್ನು ಕೂಡ ನೀಡುತ್ತೆ. ಇನ್ನು ನಿಮ್ಮ ಸ್ವಂತ ಜೀವನ ಮತ್ತು ಅದು ಎಲ್ಲಿಗೆ ಹೋಗುತ್ತಿದೆ ಎಂಬುದರ ಮೇಲೆ ನೀವು ಹೆಚ್ಚಿನ ನಿಯಂತ್ರಣ ಮತ್ತು ಶಕ್ತಿಯನ್ನು ಬಯಸುತ್ತೀರಾ. ಇನ್ನು ನೀವು ಏನು ಹೇಳುತ್ತೀರಿ ಮತ್ತು ಏನು ಮಾಡುತ್ತೀರಿ ಎಂಬುದರ ಬಗ್ಗೆ ನಿಮಗೆ ಜಾಗರೂಕತೆ ಇರಬೇಕು. ಇನ್ನು ನಿಮ್ಮ ಕನಸು ಹಣವನ್ನು ಕೂಡ ಸೂಚಿಸುತ್ತೆ. ಇನ್ನು ನೀವು ಕೆಲವು ವಿಷಯಗಳ ಬಗ್ಗೆ ತುಂಬಾ ಗೊಂದಲವನ್ನು ಹೊಂದಿದ್ದೀರಿ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ. ಫೋರ್ತ್ ಒನ್, ಸೀತಾಫಲವನ್ನ ತಿನ್ನುವ ಕನಸು ಇದು ನಿಮ್ಮ ಮನಸ್ಸು ಮತ್ತು ಮನಸ್ಸಲ್ಲಿ ನಡೆಯುತ್ತಿರುವ ಆಲೋಚನೆಗಳನ್ನ ಪ್ರತಿನಿಧಿಸುತ್ತೆ. ನಿಮ್ಮನ್ನ ನೀವು ಹುಡುಕುವಲ್ಲಿ ಮತ್ತು ವಿಷಯಗಳ ತಿರುಳನ್ನ ಅರ್ಥೈಸುವಲ್ಲಿ ನೀವು ಕೆಲಸವನ್ನ ಮಾಡುತ್ತಿದ್ದೀರಿ. ನೀವು ಗಮನದಲ್ಲಿರಲು ಬಯಸುತ್ತಾ ಇದ್ದೀರಿ. ಇನ್ನು ಕನಸು ವಿಶೇಷವಾಗಿ ಯಾವುದಾದ್ರೂ ಭಾಗವಾಗಿರುವುದನ್ನ ಪ್ರತಿನಿಧಿಸುತ್ತೆ. ಇನ್ನು ನಿಮ್ಮ ಸಾಮರ್ಥ್ಯವನ್ನು ನೀವು ಗುರುತಿಸಬೇಕು ಮತ್ತು ಅದನ್ನ ಹೊರತೆಗಿಬೇಕು ಎಂಬ ಅರ್ಥವನ್ನ ಇದು ನೀಡುತ್ತೆ. ಲಾಸ್ಟ್ ಒನ್, ಕನಸಲ್ಲಿ ಸೀತಾಫಲದ ಮರವನ್ನು ನೋಡಿದ್ರೆ ನಿಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನೀವು ಹೇಗೆ ಪ್ರಯಾಣಿಸುತ್ತಿದ್ದೀರಿ ಎಂಬುದನ್ನು ಇದು ಸೂಚಿಸುತ್ತೆ. ಅಂದ್ರೆ ಸಮಾಜಕ್ಕೆ ನಿಮ್ಮ ನಡವಳಿಕೆ, ನೀವು ಮಾಡುತ್ತಿರುವ ಕೆಲಸಗಳು ಇಷ್ಟವಿಲ್ಲದೆ ಇರಬಹುದು, ಆದರೂ ಕೂಡ ನಿಮ್ಗಾಗಿ ನೀವು ನಿಲ್ಲಬೇಕು ಮತ್ತು ನಿಮ್ಮ ಸ್ವಂತ ವ್ಯಕ್ತಿತ್ವಕ್ಕಾಗಿ ನೀವು ಹೋರಾಡಬೇಕು ಎಂಬ ಅರ್ಥವನ್ನ ಇದು ನೀಡುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಸೃಜನಶೀಲತೆಯನ್ನ ನೀವು ಹೆಚ್ಚು ತೋರಿಸಬೇಕು. ಇನ್ನು ಇಂತಹ ಕನಸು ಕಾಣದ ಶಕ್ತಿ ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಸೂಚಿಸುತ್ತೆ. ಇನ್ನು ನಿಮ್ಮ ಭಾವನೆಗಳಿಂದ ನೀವು ದೂರ ಹೋಗುತ್ತೀರಿ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ.